ಹೌದು, ಡ್ರೋಮ್ ಪ್ರತಾಪ್ ಅವರನ್ನ ಮನೆಗೆ ಕರೆದು ಒಂದು ಅದ್ಭುತವಾದಂತಹ ಊಟವನ್ನು ಕೂಡ ಹಾಕಿದ್ದಾರೆ ಕಿಚ್ಚ ಸುದೀಪ್ ಅವರು. ಹೌದು, ಕೆಲವು ದಿನಗಳ ಹಿಂದೆಯಷ್ಟೇ ಡ್ರೋಮ್ ಪ್ರತಾಪ್ ಅವರು ಸುದೀಪ್ ಸರ್ ಅವರ ಮನೆಗೆ ಭೇಟಿ ಕೊಟ್ಟು ಒಂದು ಊಟವನ್ನು ಕೂಡ ಸವಿದಿದ್ದಾರೆ. ಡ್ರೋಮ್ ಪ್ರತಾಪ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ. ಡ್ರೋನ್ ಅಂತಾನೆ ಹೆಸರುವಾಸಿ ಬಿಗ್ ಬಾಸ್ ಮನೆ ಒಳಗಡೆ ಸಿಗಬಡೆ ಸೂಪರ್ ಆಗಿ ಒಂದು ಆಟ ಆಡುವ ಮೂಲಕ ಎಲ್ಲ ಕಡೆ ಹೆಸರುವಾಸಿ ಆಗ್ಬಿಟ್ಟಿದ್ರು, ಮನೆ ಮಾತಾಗ್ಬಿಟ್ಟಿದ್ರು. ಅದೇ ರೀತಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೂ ಕೂಡ ಒಳ್ಳೆ ಹೆಸರನ್ನ ಮಾಡಿದ್ದಾರೆ. ಬೇರೆ ಬೇರೆ ಕಡೆ ಸುತ್ತಾಡುವುದು, ಬೇರೆ ಕಾರ್ಯಕ್ರಮಗಳಿಗೆ ಹೋಗುವುದು, ಸಾಕಷ್ಟು ಅಭಿಮಾನಿಗಳು ಕೂಡ ಇವರನ್ನ ಮಾತನಾಡಿಸ್ತಾರೆ, ಗುರುತೊಡಿತಾರೆ, ಎಲ್ಲವನ್ನೂ ಕೂಡ ಮಾಡ್ತಿರ್ತಾರೆ. ಸೊ ಹೀಗಾಗಿ ಪ್ರತಾಪ್ ಅವರಿಗೆ ಅದ್ಭುತವಾಗಿಯೂ ಕೂಡ ಜನ ಬೆಂಬಲ ಎಲ್ಲವೂ ಕೂಡ ಸಿಕ್ಕಿದೆ. ಜೊತೆಗೆ ಸುದೀಪ್ ಸರ್ ಅವರು ಕೂಡ ಅಷ್ಟೇ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂಥ ಟೈಮ್ನಲ್ಲೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ಆಚೆ ಕೂಡ ಬಂದಮೇಲೆ ಒಳ್ಳೆ ಕಾಂಟ್ಯಾಕ್ಟ್ನಲ್ಲಿದ್ದಾರೆ, ಆಗಾಗ ಒಂದು ಅವರ ಬಗ್ಗೆ ತಿಳ್ಕೊಳ್ಳೋದು ಎಲ್ಲವನ್ನು ಕೂಡ ಮಾಡ್ತಾರೆ. ಸುದೀಪ್ ಸರ್ ಅವರು ಮನೆಗೂ ಕೂಡ ಇನ್ವೈಟ್ ಮಾಡಿರ್ತಾರೆ, ಬಿಗ್ ಬಾಸ್ ಮನೆ ಒಳಗಡೆ ಕೂಡ ಫೋಟೋವನ್ನು ತೆಗೆಸ್ಕೊಂಡಿರ್ತಾರೆ. ಸಾಕಷ್ಟು ರೀತಿಯಲ್ಲಿ ಒಂದು ಮಾತುಕತೆ ಎಲ್ಲವೂ ಕೂಡ ಆಗಿರುತ್ತೆ. ಬಿಗ್ ಬಾಸ್ ಮನೆಗೆ ಅದ್ಭುತವಾಗಿಯೂ ಕೂಡ ಒಂದು ಕಂಟೆಸ್ಟೆಂಟ್ ಆಗಿದ್ರು ಡ್ರೋಮ್ ಪ್ರತಾಪ್ ಅವರು. ನಂತರ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಕೂಡ ಒಂದು ಬಾರಿ ಸುದೀಪ್ ಸರ್ ಅವರ ಮನೆಗೆ ಭೇಟಿ ಕೊಟ್ಟಿದ್ರು, ಒಂದು ಗೆಟ್ ಟುಗೆದರ್ ಪಾರ್ಟಿ ಡಿನ್ನರ್ ಎಲ್ಲವನ್ನು ಕೂಡ ಮಾಡಿದ್ರು. ಈಗ ಮತ್ತೊಮ್ಮೆ ಸುದೀಪ್ ಸರ್ ಅವರ ಮನೆಗೆ ಹೋಗಿದ್ದಾರೆ. ಸುದೀಪ್ ಸರ್ ಅವರು ಕೂಡ ಒಂದು ಡ್ರೋಮ್ ಪ್ರತಾಪ್ ಅವರ ಮನೆಗೆ ಕರೆಸಿ ಊಟವನ್ನು ಕೂಡ ಹಾಕಿದ್ದಾರೆ. ಬಹಳಷ್ಟು ರೀತಿಯಲ್ಲಿ ಅದ್ಭುತವಾದಂಥ ವ್ಯಕ್ತಿ ಪ್ರತಾಪ್. ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಲಿ ಅಂತ ಜನರು ಕೂಡ ವಿಶ್ವಾಸನ ತಿಳಿಸ್ತಾರೆ. ಜೊತೆಗೆ ರಿಯಾಲಿಟಿ ಶೋಗಳಲ್ಲೂ ಸಹ ಆಗಾಗ ಕಾಣಿಸ್ಕೋತಾ ಇರ್ತಾರೆ ಪ್ರತಾಪ್ ಅವರು.